ನೀವು ನಿಮ್ಮ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲಾದ್ರೆ ನೀವು ಈ ಕೂಡಲೇ ಮಾಡ್ಕೊಳ್ಬೇಕು. ಯಾಕಂದರೆ ಗೌರ್ಮೆಂಟ್ ಅವರು ಇದೇ ಮಾರ್ಚ್ 31ನೇ ತಾರೀಕು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಕೆ ಲಾಸ್ಟ್ ಡೇಟ್ ನೀಡ್ತಾ ಇದ್ದಾರೆ. ಅಷ್ಟೊಂದು ಟೆನ್ಷನ್ ತೊಗೊಳ್ಕೊಂಡ್ಬಿಡಿ, ಯಾಕಂದರೆ ನಿಮ್ಮ ಮಾರ್ಚ್ 31ನೇ ತಾರೀಕು ಲಾಸ್ಟ್ ಡೇಟ್ ನೀಡ್ತಾ ಇಲ್ಲ, ಜೂನ್ 30 ತನಕ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಾರೆ. ಇವಾಗ ನೀವು ಆರಾಮಾಗಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡ್ಕೊಳ್ಬೋದು. ಹಾಗಂತ ಈ ಕೆಲಸನ ಮುಂದುವರ್ಸ್ಕೊಂಡು ಹೋಗಬೇಡಿ, ಯಾಕಂದರೆ ಈ ವಿಡಿಯೋದಲ್ಲಿ ನನಗೆ ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡ್ ಹೇಗೆ ಲಿಂಕ್ ಮಾಡ್ಬೋದು, ಲಿಂಕ್ ಆಗಿದೆ ಇರೋ ಹೇಗೆ ಸ್ಟೇಟಸ್ ನೋಡೋದು, ಎಲ್ಲದನ್ನ ಸಿಂಪಲ್ ಆಗಿ ನಿಮಗೆ ಈಸಿಯಾಗಿ ಸೀನ್ ಜಾರು ಮಂಡಲಿ ಜಾರ್ಕೊಂಡು ಹೋಗ್ತಿರಲ್ಲ ಆ ರೀತಿ ಹೇಳ್ಕೊಟ್ಬಿಡ್ತೀನಿ. ಇದು ಮುಂಚೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಲಿಲ್ಲ ಅಂದರೆ ನಮಗೆ ಯಾವ ತೊಂದರೆಗಳು ಅನುಭವಿಸ್ಬೋದು ಅಂತ ನಿಮಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲ ಪಾಯಿಂಟ್ ಏನಂದರೆ ನೀವು ಯಾವುದೇ ರೀತಿಯ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಮಾಡೋಕ್ಕೆ ಸಾಧ್ಯವಾಗಲ್ಲ. ಎರಡನೇದು ಸರ್ಕಾರಿ ಸವಲತ್ತುಗಳು, ಅದು ಯಾವುದೇ ರೀತಿಯಾದ ಸವಲತ್ತುಗಳು ನಿಮಗೆ ಮುಂದೆ ಸಿಗೋದಿಲ್ಲ. ಇನ್ನು ಮೂರನೇದಾಗಿ ನಿಮ್ಮ ಪ್ಯಾನ್ ಕಾರ್ಡ್ ಬಂದ್ ಆಗುತ್ತೆ ಮತ್ತು ರದ್ದಾಗುತ್ತೆ, ಯಾವುದೇ ರೀತಿ ಯೂಸಿಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನೊಂದು ಏನಂದರೆ ನೀವು ಇದೇ ಜೂನ್ 30 ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರಲ್ಲ, ಅದು ಆದ ಮೇಲೆ ಏನಾದರೂ ಮಾಡೋಕ್ಕೆ ಹೋದರೆ ನಿಮಗೆ 5,000 ಮತ್ತು ಅದಕ್ಕಿಂತ ಹೆಚ್ಚು ಟ್ಯಾಕ್ಸ್ ಅಥವಾ ಒಂದು ಫೈನ್ ಕಟ್ ಆಪ್ಷನ್ ಬರುತ್ತೆ. ಹಾಗಾಗಿ ಸುಮ್ಮನೆ ಯಾಕೆ ಅಷ್ಟೊಂದು 30 ತನಕ ಕಾಯೋಣ, ಇವತ್ತೇ ನಾವು ಅಪ್ಡೇಟ್ ಮಾಡ್ಕೊಂಬಿಡೋಣ ಅಲ್ವಾ. ಮೊದಲ ಸ್ಟೆಪ್ ನೀವೇನು ಮಾಡೋದು ಅಂದರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನೀವು ಯಾವ್ದಾರು ಬೇಕಾದ್ರು ಬ್ರೌಸರ್ನ ಯೂಸ್ ಮಾಡ್ಕೊಂಡು ಇದನ್ನ ಲಿಂಕ್ ಮಾಡ್ಕೊಳ್ಬೋದು. ಬ್ರೌಸರ್ನ ಓಪನ್ ಮಾಡಿದ ಕೂಡ incometax.gov.in ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಆದಮೇಲೆ ನಿಮಗೆ ಎಡಭಾಗದಲ್ಲಿ ನೋಡ್ಕೊಳ್ಬೋದು ಕೆಲವೊಂದಿಷ್ಟು ಲೀಸ್ಟ್ಗಳಿದೆ. ಆ ಲೀಸ್ಟಲ್ಲಿ ನಿಮಗೆ ಆಧಾರ್ ಲಿಂಕ್ ಆಪ್ಷನ್ ಕೂಡ ಇದೆ, ಅಲ್ಲಿ ಫಸ್ಟು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನೀವು ಪ್ಯಾನ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ಡೀಟೇಲ್ ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ಇದಾದ ನಂತರ ಕಂಟಿನ್ಯೂ ಟು ಪೇ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ನ ಹಾಕಿ ಮತ್ತು ಕನ್ಫರ್ಮ್ ಮಾಡ್ಕೊಳ್ಳಿ ಎರಡನೇ ಸಲ ಹಾಕಿ. ಅದಾದಮೇಲೆ ನಿಮಗೆ ಫೋನ್ ನಂಬರ್ ಹಾಕೋ ಆಪ್ಷನ್ ಇದೆ. ಇಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಫೋನ್ ನಂಬರ್ ಹಾಕ್ಬೋದು, ಬೇರೆ ನಂಬರು ಹಾಕ್ಬೋದು, ಆದರೆ ಲಿಂಕ್ ಇರೋ ನಂಬರ್ ಹಾಕಿದ್ರೆ ಒಳ್ಳೆಯದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿರುವ ನೇಮ್ ತೋರಿಸುತ್ತೆ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಸ್ಟಾರಲ್ಲಿ ತೋರಿಸುತ್ತೆ, ನೀವು ಕನ್ಫರ್ಮೇಷನ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಸುಮಾರು ಆಪ್ಷನ್ ತೋರಿಸ್ತಾ ಇದ್ದಾರೆ. ಇಲ್ಲಿ ನೀವು ಇನ್ಕಮ್ ಟ್ಯಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಸೆಸ್ಮೆಂಟ್ ಇಯರಲ್ಲಿ ನೀವು 2023-24 ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಟೈಪ್ ಆಫ್ ಪೇಮೆಂಟ್ ಆಪ್ಷನಲ್ಲಿ ನೀವು ರಿಸಿಪ್ಟ್ 500 ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ಅಮೌಂಟ್ ಅಲ್ಲ, ಇದು ರಿಸಿಪ್ಟ್ನ ಒಂದು ನಂಬರ್ ಅಷ್ಟೇ. ಇಲ್ಲಿ ದುಡ್ಡು ಎಷ್ಟು ತುಂಬೋದು ಎಂದು ಚಲನ್ ತೋರಿಸ್ತಾ ಇದೆ, ನೋಡ್ಕೊಳ್ಬೋದು ಕೆಳಗಡೆ. ಅದನ್ನು ಕನ್ಫರ್ಮೇಷನ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಕೊಟ್ಟರೆ ಆಯಿತು. ಇಲ್ಲಿ ನಿಮಗೆ ಸುಮಾರು ಆಪ್ಷನ್ ಇರ್ತಾ ಇದ್ದಾರೆ ಪೇಮೆಂಟಿಗೆ, ನೀವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಮತ್ತು ನೀವು ನೆಟ್ ಬ್ಯಾಂಕಿಂಗ್ ಮೂಲಕ ಯಾವ್ದು ಮೂಲಕ ಮಾಡ್ಕೊಳ್ಬೋದು. ನೀವೇನಾದರೂ UPI ಮೂಲಕ ಮಾಡ್ತೀರಾ ಅಂದರೆ ನಿಮಗೆ ಅಲ್ಲಿ ಲಾಸ್ಟ್ ಆಪ್ಷನ್ ಕಾಣಿಸಿರ್ಬೋದು ಪೇಮೆಂಟ್ ಗೇಟ್ ವೇ ಅಂತ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪೇಮೆಂಟನ್ನು ಮುಂದುವರಿಸ್ಕೊಳ್ಬೋದು. ಇದಿಷ್ಟು ಪೇಮೆಂಟ್ ಮಾಡಿದ್ರೆ ಆಯಿತು, ಇಲ್ಲಿಗೆ ನೀವು ಪೇಮೆಂಟ್ ಮಾಡೋ ಆಪ್ಷನ್ ಮುಗಿತು. ಇಷ್ಟು ಮಾಡಿದರೆ ಆಗಲ್ಲ, ಇಲ್ಲಿಗೆ ನಿಮ್ಮ ಆಧಾರ್ ಕಾರ್ಡ್ ಯಾವುದೇ ರೀತಿ ನಿಮ್ಮ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರೋದಿಲ್ಲ. ಪೇಮೆಂಟ್ ಮಾಡಾದ್ಮೇಲೆ 1-2 ಗಂಟೆ ಆಗ್ಬೋದು, ಕೆಲವೊಂದು ಕಾಲ 1 ದಿನ ಕೂಡ ಆಗ್ಬೋದು, ಸ್ವಲ್ಪ ಟೈಮ್ ತೊಗೊಳುತ್ತೆ ಅಪ್ಡೇಟ್ ಆಗಲಿಕ್ಕೆ. ಅಪ್ಡೇಟ್ ಆದಮೇಲೆ ನಿಮ್ಮ ಪೇಮೆಂಟ್ ಆಪ್ಷನ್, ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆಗಿದೆ ಅಂತ ನಿಮಗೆ ಯಾವುದೇ ರೀತಿ ಮೆಸೇಜ್ ಬರಲ್ಲ. ಆದರೆ ಅದನ್ನು ನೋಡೋದು ಹೇಗೆ ಅಂದರೆ, ಸೇಮ್ ಇದೇ ವೆಬ್ಸೈಟ್ಗೆ ಬನ್ನಿ, ಲಿಂಕ್ ಆಧಾರ್ ಅಂತ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ಮೇಲೆ ನಿಮಗೆ ಅಲ್ಲಿ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ನ ನಂಬರ್ ಹಾಕಿ ಹಾಕಿದ್ಮೇಲೆ ನಿಮಗೆ ಈ ರೀತಿಯದೊಂದು ಪಾಪಪ್ ಬರುತ್ತೆ. ಲಿಂಕ್ ಆಗಿದೆ ಅಂದರೆ ಈ ರೀತಿ ಬರುತ್ತೆ, ಲಿಂಕ್ ಆಗಿಲ್ಲ ಅಂದರೆ ಈ ರೀತಿ ಬರುತ್ತೆ. ಲಿಂಕ್ ಆಗಿಲ್ಲ ಅಂದರೆ ಟೆನ್ಷನ್ ತೊಗೊಳ್ಕೋಬೇಡಿ, ಒಂದು ಸ್ವಲ್ಪ ಕಾಯಿರಿ, ತಾನೇ ಅಪ್ಡೇಟ್ ಆಗುತ್ತೆ. ಆಮೇಲೆ ನೀವು ಈ ಮುಂದಿನ ಪ್ರಸ್ತುತ ಕಂಟಿನ್ಯೂ ಮಾಡಿ. ಈಗ ಪೇಮೆಂಟ್ ಆಗಿದೆ, ನಮ್ಮದು ಕಂಟಿನ್ಯೂ ಅಂತ ಕ್ಲಿಕ್ ಕೊಡಿ. ಇದು ನಿಮ್ಮ ಆಧಾರ್ನಲ್ಲಿ ಇರುವ ರೀತಿಯಲ್ಲೇ ಹೆಸರು ಹಾಕಬೇಕು ಮತ್ತು ಫೋನ್ ನಂಬರ್ ಕೂಡ ಆಧಾರ್ಗೆ ಲಿಂಕ್ ಆಗಿರೋದನ್ನೇ ಹಾಕಿ. ನಿಮ್ಮ ಹೆಸರು, ನಿಮ್ಮ ಜೆಂಡರ್ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ, ಇದೆಲ್ಲದೂ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಎರಡರಲ್ಲೂ ಒಂದೇ ಥರ ಇರಬೇಕು, ಯಾವುದೇ ರೀತಿಯಾದ ಡಿಫ್ರೆನ್ಸ್ ಕೂಡ ಇರಬಾರ್ದು, ಇಲ್ಲ ಅಂದರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ. ನೀವು ಇಲ್ಲಿ ಕೆಳಗೆ 2 ಆಪ್ಷನ್ ನೋಡ್ತಾ ಇರ್ಬೋದು. ಅಲ್ಲಿ ಮೊದಲನೇ ಆಪ್ಷನ್ ಏನಿದೆ ಅಂದರೆ ನಿಮ್ಮದು ಬರೀ ಇಯರ್ ಅಷ್ಟೇ ಇದೆ, ಇದ್ದರೆ ಇಲ್ಲಿ ಟಿಕ್ ಮಾಡಿ ಅಂತ ಇದೆ. ಅಂದರೆ ಕೆಲವರಿಗೆ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ತಿಂಗಳು ನೆನಪಿರೋದಿಲ್ಲ, ಅದು ಅಪ್ಡೇಟ್ ಕೂಡ ಮಾಡಿರೋದಿಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿ. ಆ ರೀತಿ ಏನಾದರೂ ಇದ್ರೆ ಮಾತ್ರ ನೀವು ಇದನ್ನು ಟಿಕ್ ಮಾಡಿ, ಇಲ್ಲ ಅಂದರೆ ಇದನ್ನು ಟಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದರ ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ, ಅದನ್ನು ಟಿಕ್ ಮಾಡಿ ಲಿಂಕ್ ಆಧಾರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೊಂದು OTP ಬರುತ್ತೆ, OTPನ ಎಂಟರ್ ಮಾಡಿ ಮತ್ತೆ ಕ್ಲಿಕ್ ಮಾಡಿ. OTPನ ಎಂಟರ್ ಮಾಡಾದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದರಲ್ಲಿ ಏನಿದೆಯಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ ರಿಕ್ವೆಸ್ಟ್ನ ಕಳಿಸಿದೀವಿ ಅಂತ ಇದರಲ್ಲಿ ಇರುತ್ತೆ. ಇದಿಷ್ಟು ಮಾಡಿದರೆ ಆಯಿತು, ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡೋಕ್ಕೆ ನಾವು ಸೆಂಡ್ ಮಾಡಿದ್ದೀವಿ ಗೌರ್ಮೆಂಟಿಗೆ. ಇದು ಕೆಲವೊಂದು ಸಲ ಒಂದು ವಾರ ಕೂಡ ತಗೊಳುತ್ತೆ, ಕೆಲವೊಂದು ಸಲ 2-3 ದಿನ ಕೂಡ ಆಗ್ಬಿಡುತ್ತೆ, ಕೆಲವೊಂದು ಸಲ 1 ದಿನ ಕೂಡ ಅಪ್ಡೇಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು. ಅಥವಾ ಆಧಾರ್ ಕಾರ್ಡ್ ಇದ್ದಾನೆ ರಿಕ್ವೆಸ್ಟ್ ಕಳಿಸಿದ್ದೀವಿ, ರಿಕ್ವೆಸ್ಟ್ ಕಳಿಸಿ ಆದಮೇಲೆ ನಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಲ್ವಾ ಅಂತ ನೋಡೋದು ಹೇಗೆ? ರಿಕ್ವೆಸ್ಟ್ ಕಳಿಸೋಕ್ಕಿಂತ ಮುಂಚೆನೇ ಆಗಿದ್ದರೆ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಲ್ಲ, ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಈಗ ತಿಳಿಸ್ಕೊಡ್ತೇನೆ. ಅದನ್ನು ಮಾಡಬೇಕು ಅಂದರೆ ನೀವು ಸೇಮ್ ವೆಬ್ಸೈಟ್ಗೆ ಭೇಟಿ ನೀಡಿ, ಅಲ್ಲಿ ಲಿಂಕ್ ಆಧಾರ್ ಅಂತ ಆಪ್ಷನ್ ಇದೆ, ಅದರ ಕೆಳಗಡೆನೇ ನೋಡ್ಬೋದು ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ನ ನಂಬರ್ ಹಾಕಿ ಕೆಳಗಡೆ ಆಧಾರ್ ಲಿಂಕ್ ಸ್ಟೇಟಸ್ ಅಂತ ಇದೆಯಲ್ಲ, ಅಲ್ಲಿ
ಮೆಸೇಜ್ ಪಾಪ್ಅಪ್ ಆಗುತ್ತೆ. ದ್ಯಾಟ್ಸ್ ಇಟ್. ಇಲ್ಲಿಗೆ ನಿಮ್ಮ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋ ಕತೆ ಮುಗೀತು, ಮತ್ತು ಅದನ್ನು ನೋಡೋ ಸ್ಟೇಟಸ್ ಕೂಡ ಮುಗೀತು. ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾದರೂ ಮಾಡಿ, ಮತ್ತು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಇನ್ನು ಯಾರು ಲಿಂಕ್ ಮಾಡ್ಕೊಂಡಿಲ್ಲ, ಮತ್ತು ಡೇಟ್ ಮುಂದೆ ಹೋಗಿರೋ ವಿಷಯನೂ ಕೂಡ ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ, ಸ್ವಲ್ಪ ಸಮಾಧಾನ ಆಗಲಿ. ಎಲ್ಲರೂ ಅರ್ಜೆಂಟ್ ಅರ್ಜೆಂಟ್ ಇಲ್ಲಿ ಗಡ್ಬಡಿಗೆ ಮಾಡ್ಕೊಳೋಕೆ ಹೋಗಬೇಡಿ. ಎಲ್ಲ ಸಮಾಧಾನವಾಗಿ ಎಲ್ಲನೂ ಕರೆಕ್ಟಾಗಿ ಕರೆಕ್ಷನ್ ಮಾಡಿಕೊಂಡೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ ಲಿಂಕ್ ಮಾಡಿ. ಇನ್ನೊಂದು ಚಾನೆಲ್ ಅಪ್ಡೇಟ್ ಏನಪ್ಪ ಅಂದರೆ, ಹೊಸ ವೀಡಿಯೋ ಮತ್ತು ಫ್ರೆಶ್ ನಿಮಗೆ ಒಂದು ಸರ್ಪ್ರೈಸ್ ವೀಡಿಯೋ ಬರುತ್ತೆ ಅಂತ ಹೇಳಿದ್ನಲ್ಲ. ಆ ವೀಡಿಯೋ ರೆಡಿ ಆಗ್ತಾ ಇದೆ, ಇನ್ನು ಟೈಮ್ ಹಿಡಿಯೋದೆ, ಸ್ವಲ್ಪ ಟೈಮ್ ಹಿಡಿತಾ ಇದೆ. ಆ ವೀಡಿಯೋ ರೆಡಿ ಆದಮೇಲೆ ನಿಮಗೆ ಒಂದು ಅಪ್ಡೇಟ್ ಕೊಡ್ತೀನಿ, ಯಾವಾಗ ವೀಡಿಯೋ ರಿಲೀಸ್ ಮತ್ತು ಯಾವಾಗ ನಮ್ಮ ಹೊಸ ಹೊಸದೆಲ್ಲ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇದಿಷ್ಟು ಈ ವಿಡಿಯೋದಲ್ಲಿ ವಿಷಯ.